ಹಿಂದೆ ಡಿ ಕೆ ಶಿವಕುಮಾರ್ಗೆ ತಿಹಾರ್ ಜೈಲಿನಿಂದ ಮುಕ್ತಿ ಲಭಿಸಲಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ 8 ಗಂಟೆ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಬಿಡುಗಡೆ ಸಾಧ್ಯತೆ ಇದೆ. ಹಿಂದೆ ಡಿ ಕೆ ಶಿವಕುಮಾರ್ಗೆ ತಿಹಾರ್ ಜೈಲಿನಿಂದ ಮುಕ್ತಿ ಸಿಗುವಂತಹ ಸಾಧ್ಯತೆ. 8 ಗಂಟೆ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಬಿಡುಗಡೆ. ಜೈಲಾಧಿಕಾರಿಗಳಿಗೆ ಹೈಕೋರ್ಟ್ನ ಆದೇಶ ಪ್ರತಿ ಹಸ್ತಾಂತರ ಆಗಿದೆ. ಜೈಲಾಧಿಕಾರಿಗಳಿಗೆ ಆದೇಶ ಪ್ರತಿಯನ್ನು ಹಸ್ತಾಂತರಿಸಿದ್ದಾರೆ ಕೋರ್ಟ್ನ ಅಮೀನ. ರಾತ್ರಿ 8 ಗಂಟೆ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಬಿಡುಗಡೆ ಸಾಧ್ಯತೆ ಇದ್ದು, ಡಿ ಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಲಿಕ್ಕೆ ಭರ್ಜರಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮಗೊಂದೊಂದು ಕಡೆಯಲ್ಲಿ 8 ಗಂಟೆ ಹೊತ್ತಿಗೆ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿನಿಂದ ಹೊರಕ್ಕೆ ಬರ್ತಾರೆ. ಬಿಡುಗಡೆ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ ಜೈಲಾಧಿಕಾರಿಗಳು. ಬಿಡುಗಡೆ ಪ್ರಕ್ರಿಯೆ ಪೂರ್ಣಗೊಳ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿನಿಂದ ಮುಕ್ತಿ ಪಡೆದು ಹೊರಗೆ ಬರ್ತಾರೆ. ಜೈಲಾಧಿಕಾರಿಗಳಿಗೆ ಹೈಕೋರ್ಟ್ನ ಆದೇಶ ಪ್ರತಿ ತಲುಪಿಯಾಗಿದೆ. ಜೈಲಾಧಿಕಾರಿಗಳ ಕೈ ಸೇರಿದೆ ಆದೇಶ ಪ್ರತಿ. ಇನ್ನು ಪ್ರಕ್ರಿಯೆಗಳು ಪೂರ್ಣಗೊಂಡ ತತ್ಕ್ಷಣವೇ ಡಿ ಕೆ ಶಿವಕುಮಾರ್ ಅವರ ಬಿಡುಗಡೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಹಸ್ತಾಂತರ ಅಂದರೆ ಆದೇಶ ಪ್ರತಿಯನ್ನು ಹಸ್ತಾಂತರ ಮಾಡಲಾಗಿದೆ. ಹೈಕೋರ್ಟ್ನಲ್ಲಿ ಆದೇಶ ಪ್ರತಿ ಏನು ಬಂದಿತ್ತು ಅದನ್ನು ಜೈಲಾಧಿಕಾರಿಗಳಿಗೆ ಅಮೀನ ಹಸ್ತಾಂತರವನ್ನು ಮಾಡಿದ್ದಾರೆ. ಹೀಗಾಗಿ 8 ಗಂಟೆ ವೇಳೆಗೆ ಡಿ ಕೆ ಶಿವಕುಮಾರ್ ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿದ್ದು, ಡಿ ಕೆ ಶಿಯನ್ನು ಬರಮಾಡಿಕೊಳ್ಳಿಕ್ಕಾಗಿ ಭರಪೂರ ಸಿದ್ಧತೆಗಳನ್ನು ಕೂಡ ಅವರ ಅಭಿಮಾನಿಗಳು ಕಾರ್ಯಕರ್ತರೆಲ್ಲರೂ ಕೂಡ ಮಾಡಿಕೊಂಡಿದ್ದಾರೆ. ಹಿಂದೆ ಡಿ ಕೆ ಶಿವಕುಮಾರ್ಗೆ ತಿಹಾರ್ ಜೈಲಿನಿಂದ ಮುಕ್ತಿ ಲಭಿಸಲಿದೆ. 48 ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದಂತಹ ಡಿ ಕೆ ಶಿವಕುಮಾರ್ ಕೊನೆಗೂ ಬಿಡುಗಡೆ ಭಾಗ್ಯವನ್ನ ಪಡೆದುಕೊಂಡಿದ್ದಾರೆ. ರಾತ್ರಿ 8 ಗಂಟೆ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಹೊರಬರುವಂತಹ ಸಾಧ್ಯತೆ. ಜೈಲಾಧಿಕಾರಿಗಳಿಗೆ ಆದೇಶದ ಪ್ರತಿ ತಲುಪಿದೆ. ಬಿಡುಗಡೆ ಪ್ರಕ್ರಿಯೆ ಕೂಡ ಪೂರ್ಣಗೊಳಿಸಿದ್ದಾರೆ ಜೈಲಾಧಿಕಾರಿಗಳು. ಪ್ರಕ್ರಿಯೆ ಪೂರ್ಣಗೊಳ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಬಿಡುಗಡೆಗೊಳಿಸಲಾಗುತ್ತೆ. ನಂತರ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಬೆಂಗಳೂರಿಗೆ ಆಗಮಿಸಿ ತಮ್ಮ ಕುಟುಂಬದವರನ್ನ ಭೇಟಿ ಮಾಡಿ ನಂತರ ಕಾರ್ಯಕರ್ತರನ್ನ ಅವರು ಭೇಟಿ ಮಾಡ್ತಾರೆ. ಕನಕಪುರಕ್ಕೆ ಯಾವಾಗ ಹೋಗ್ತಾರೆ ಇತ್ಯಾದಿ ಎಲ್ಲ ವಿಚಾರಗಳು ಕೂಡ ಮುಂದುವರೆದಂತೆ ಡಿ ಕೆ ಶಿವಕುಮಾರ್ ಹೊರಕ್ಕೆ ಬರ್ತಿದ್ದ ಹಾಗೆ ಎಲ್ಲವೂ ಕೂಡ ಗರಿಗೆದರುತ್ತೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ಗೆ ಇವತ್ತೇ ದೀಪಾವಳಿ ಗಿಫ್ಟ್ ಸಿಕ್ಕಿದೆ. ಆದೇಶ ಪ್ರತಿಯನ್ನು ಈಗ ಆಲ್ರೆಡಿ ಕೋರ್ಟ್ ಅಮೀನ ಹಸ್ತಾಂತರ ಮಾಡಿರೋದ್ರಿಂದ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬಿಡುಗಡೆ ಆಗುವಂತಹ ನಿಟ್ಟಿನಲ್ಲಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ತಿಹಾರ್ ಜೈಲಿನಿಂದ ನಮ್ಮ ಪ್ರತಿನಿಧಿ ಶಬ್ಬೀರ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಶಬ್ಬೀರ್, ಈಗ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿನಿಂದ ಇವತ್ತೇ ಆಚೆ ಬರ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿತ್ತು. ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರವಾಗಿ ಪ್ರಕ್ರಿಯೆಗಳೆಲ್ಲವೂ ಕೂಡ ಪೂರ್ಣ ಆಗಿದೆ ಅಂತ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರ್ತಾರೆ ಅಂತನ. ದಿವ್ಯಾ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ಕೋರ್ಟ್ ನಿಂದ ಏನು ಆದೇಶದ ಪ್ರತಿಯನ್ನ ತೆಗೆದುಕೊಂಡು ಕೋರ್ಟ್ ಸಿಬ್ಬಂದಿ ಬಂದಿದ್ರು. ಅವರು ಈಗಾಗಲೇ ತಿಹಾರ್ ಜೈಲನ್ನ ತಲುಪಿರುವಂತದ್ದು. ಈಗ ಜೈಲು ಸಿಬ್ಬಂದಿಗಳಿಗೆ ಅಂದ್ರೆ ಸಂಬಂಧಿಸಿದ ಜೈಲು ಅಧಿಕಾರಿಗಳಿಗೆ ಈಗ ಆ ಒಂದು ಆದೇಶದ ಪ್ರತಿಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಏನು ಆ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದಾವೆ. ಇನ್ನೇನು ಹಾಫ್ ಆನ್ ಅವರ್ ಅಥವಾ 1 ಅವರ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬರಬಹುದಾದಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ. ಈಗ ನಾನು ನಿಮ್ಗೆ ಲೈವ್ ಫುಟೇಜ್ ಅನ್ನ ಒಂದಿಷ್ಟನ್ನ ಕೂಡ ತೋರಿಸ್ತೀನಿ ಯಾವ ರೀತಿಯಾದಂತಹ ವಾತಾವರಣ ತಿಹಾರ್ ಜೈಲ್ ಮುಂಭಾಗದಲ್ಲಿ ಇದೆ ಅಂತ. ನೀವೇನೀಗ ದೃಶ್ಯಾವಳಿಗಳಲ್ಲಿ ನೋಡ್ತಿದ್ರಿ, ಈ ಗೇಟ್ ಮೂಲಕವೇ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸುಮಾರು 8:30 ಅಥವಾ 9 ಗಂಟೆಯ ಒಳಗೆ ಡಿ ಕೆ ಶಿವಕುಮಾರ್ ಅವರು ಆಚೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಪತ್ರ ತಲುಪಿರೋದ್ರಿಂದ ಅವರು ಕೂಡ ಪ್ರಕ್ರಿಯೆಗಳನ್ನ ಆರಂಭ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಹುತೇಕ 1/2 ಗಂಟೆ ಅಥವಾ 1 ಗಂಟೆಗಳು ಪ್ರಕ್ರಿಯೆ ನಡಿಬಹುದಾದಂತಹ ಸಾಧ್ಯತೆಗಳಿದ್ದಾವೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಹೊರಗಡೆ ಬರಬಹುದು. ಡಿ ಕೆ ಶಿವಕುಮಾರ್ ಹೊರಗಡೆ ಬರ್ತಾರೆ ಅಂತ ಗೊತ್ತಾಗ್ತಿದ್ದಂತೆ ಅವರ ಬೆಂಬಲಿಗರು ಕೂಡ ಈಗ ತಿಹಾರ್ ಜೈಲ್ನ ಮುಂಭಾಗದಲ್ಲಿ ನೆರೆದಿರುವಂತದನ್ನ ಕೂಡ ಗಮನಿಸಬಹುದು. ದಿವ್ಯಾ, ಅಂದ್ರೆ ಕೋರ್ಟ್ ಆದೇಶ ಜೈಲಾಧಿಕಾರಿಗಳ ಕೈ ತಲುಪಿದೆ ಅಂತಂದ್ರೆ ಇವತ್ತೇ ಬಿಡುಗಡೆ ಅನ್ನೋದು ಅಲ್ಲಿ ಪಕ್ಕ ಆಗೋಗ್ಬಿಡುತ್ತೆ. ಅವರ ಕೈ ತಲುಪಿಲ್ಲ ಅಂದಿದ್ರೇನೆ ಆ ಪ್ರಶ್ನೆ ಮೂಡ್ತಾ ಇದ್ದಿದ್ದಲ್ವಾ ಶಬ್ಬೀರ್? ಖಂಡಿತ, ಒಂದು ನಿಗದಿತ ಸಮಯದೊಳಗೆ ಆ ಒಂದು ಪತ್ರ ತಲುಪಬೇಕಾಗಿತ್ತು. ಆ ಒಂದು ಪತ್ರವನ್ನ ಈಗಾಗಲೇ ತಲುಪಿಸಿರುವಂತದ್ದು. ಹಾಗಾಗಿ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ ಅನ್ನೋ ಒಂದು ಮಾಹಿತಿ ಒಳಗಡೆಯಿಂದ ನಮಗೆ ಸಿಗ್ತಾ ಇರುವಂತದ್ದು. ಹಾಗಾಗಿ ಬಹುತೇಕ ಇವತ್ತು ರಾತ್ರಿ 9 ಗಂಟೆಯ ಒಳಗಡೆನೆ ಬಿಡುಗಡೆ ಆಗ್ಬೋದು ಅಂತ ಹೇಳಲಾಗ್ತಾ ಇರುವಂತದ್ದು. ನಿಗದಿತ ಸಮಯದ ಒಳಗಡೆ ಕೋರ್ಟ್ ಆದೇಶ ಜೈಲಾಧಿಕಾರಿಗಳಿಗೆ ತಲುಪದೇ ಇದ್ದಂತ ಸಂದರ್ಭದಲ್ಲಿ ಅದು ನಾಳೆ ಬೆಳಗ್ಗೆಗೆ ಏನು ಹೋಗ್ಬೋದಾದಂತಹ ಸಾಧ್ಯತೆಗಳಿತ್ತು. ಈಗ ಒಂದು ಪತ್ರ ತಲುಪಿರೋದ್ರಿಂದ ಜೈಲು ಸಿಬ್ಬಂದಿಗಳು ಕೂಡ ಬಿಡುಗಡೆ ಪ್ರಕ್ರಿಯೆಗಳು ಆರಂಭಿಸಿದ್ದಾರೆ ಅನ್ನೋ ಒಂದು ಮಾಹಿತಿ
ಮಾಹಿತಿ ಸಿಗ್ತಾ ಇದೆ. ಬಹುತೇಕ ರಾತ್ರಿ 9 ಗಂಟೆಯ ಒಳಗಡೆ ಡಿಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿನಿಂದ ಹೊರಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆ ಒಂದು ಮಾಹಿತಿ ಗೊತ್ತಾಗ್ತಿದ್ದಂತೆ ಈಗ ಅಭಿಮಾನಿಗಳು ಕೂಡ ಬೆಂಬಲಿಗರು ಕೂಡ ತಿಹಾರ್ ಜೈಲ್ ಮುಂಭಾಗದಲ್ಲಿ ಬರ್ತಾ ಇರುವಂತದ್ದು ಗಮನಿಸಬಹುದು. ಆದ್ರೆ ಈಗ ನಿಮ್ಮ ಹಿಂದೆ ನಿಂತಿರೋರೆಲ್ಲರೂ ಡಿಕೆಶಿ ಅವರನ್ನ ಬರಮಾಡಿಕೊಳ್ಳಿಕ್ಕಾಗಿ ನಿಂತಿರುವಂತಹ ಅವರ ಬೆಂಬಲಿಗರು ಅಭಿಮಾನಿಗಳ ಹಾಗಿದ್ರೆ ಶಬೀರ್? ಹೌದು ದಿವ್ಯಾ, ಈಗಾಗಲೇ ಅಂದ್ರೆ ಸಾಕಷ್ಟು ಒಂದು ವಾರ 10 ದಿನ ಸಾಕಷ್ಟು ದಿನಗಳಿಂದ ದೆಹಲಿಯಲ್ಲೇ ಅವರ ಬೆಂಬಲಿಗರು ಕೂಡ ಬೀಡ್ಬಿಟ್ಟಿರುವಂತದ್ದು. ಇವತ್ತು ಜಾಮೀನು ಸಿಗ್ತಾ ಇದ್ದಂತೆ ದೆಹಲಿ ಹೈಕೋರ್ಟ್ ನಲ್ಲಿ ಅವರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಈಗ ಅವರು ಬಿಡುಗಡೆ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದ್ದಂತೆ ಈಗ ತಿಹಾರ್ ಜೈಲ್ ಮುಂಭಾಗದಲ್ಲೂ ಕೂಡ ಅವರು ಬಂದಿರುವಂತದ್ದು. ನೆಚ್ಚಿನ ನಾಯಕನನ್ನ 50 ದಿನಗಳ ಬಳಿಕ ಏನು ಹೊರಗಡೆ ಬರ್ತಾ ಇದ್ದಾರೆ, ಅವರನ್ನ ವೆಲ್ಕಮ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಕೂಡ ಕಾದು ನಿಂತಿರುವಂತದ್ದು. ಈ ಪೈಕಿ ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, 50 ದಿನ ಆಯ್ತು ಇವತ್ತಿಗೆ ಈಗ ಹೊರಗಡೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ, ಹೇಗೆ ಅನಿಸ್ತಿದೆ? ಭಾರಿ ಸಂತೋಷ ಆಗ್ತಾ ಇದೆ, ಭಾರಿ ಭಾರಿ ಸಂತೋಷ ಆಗ್ತಾ ಇದೆ. 50 ದಿನದಿಂದ ಈಗ ಬರ್ತಾ ಇದಾರಲ್ಲ, ಅದನ್ನ ನಮ್ಮ ಹೊಸ ಇದು ಒಂದು ಹೊಸ ಇದು ಬಂದಂಗೆ ಬಂದಿದೆ. ನಮಗೆ ಭಾರಿ ಇದನ್ನ ಎಕ್ಸ್ಪೆಕ್ಟ್ ಮಾಡಿ. ಎಲ್ಲಿಂದ ಬಂದಿದ್ರಿ ನೀವು? ಅವ್ರ ಸ್ವಂತ ಊರು ದೊಡ್ಡಲಹಳ್ಳಿಯಿಂದ ಬಂದಿದ್ದೀವಿ. ನೀವು ಎಲ್ಲಿಂದ ಬಂದಿದ್ದೀರಿ? ಅವ್ರು ಕನಕಪುರದಿಂದ ಬರ್ತಿದ್ದೀವಿ. ಸತ್ಯಮೇವ ಜಯತೆ ಅಂದರೆ ಸತ್ಯಕ್ಕೆ ಯಾವತ್ತೂ ಜಯ ಸಿಗ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಶಿವಕುಮಾರ್ ಅವರು ಬಿಜೆಪಿಯವರ ದ್ವೇಷದ ರಾಜಕೀಯಕ್ಕೆ ಬಲಿಯಾಗಿದ್ದರು, 50 ದಿನ ಸಾಕಷ್ಟು ತೊಂದರೆ ಕೊಟ್ಟಿದ್ದರು. ಹಾಗಾಗಿ ಇವತ್ತು ಅಸತ್ಯಕ್ಕೆ ಜಯ ಸಿಕ್ಕಿದೆ. ನಾವು ಸತ್ಯವನ್ನೇ ನೋಡಿದ್ರೆ ಮಾಡ್ತಾ ಇರೋದ್ರಿಂದ ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ವಿಶ್ವಾಸ ಗೌರವ ಇಟ್ಕೊಂಡಿದ್ವಿ. ಅದೇ ರೀತಿ ಅದನ್ನು ನಾವು ಆ ನಂಬಿಕೆ ಸುಳ್ಳಾಗಲಿಲ್ಲ. ಶಿವಕುಮಾರ್ ಯಾವ ತಪ್ಪು ಕೂಡ ಮಾಡಿಲ್ಲ, ಅವರ ರಾಜಕೀಯ ದ್ವೇಷಕ್ಕೆ ಬಲಿಯಾಗಿ ಈ ರೀತಿಯಿಂದ ಅನುಭವಿಸಿದ್ದಾರೆ ಅಂತ ಹೇಳಿದ್ರೆ. ಹೇಗೆ ಸಿದ್ಧತೆ ಮಾಡ್ಕೋತಿದ್ರು ಅವ್ರು ಹೊರಗಡೆ ಬರ್ತಾ ಇದಾರೆ, ಹೇಗೆ ಸಿದ್ಧತೆ ಮಾಡ್ಕೋತಿದ್ರು? ಈಗ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆ ಆಚರಿಸ್ತಾ ಇದ್ದಾರೆ ಅವರು. ಈಗ 6 ಗಂಟೆಗೆ ಈಗಾಗಲೇ ಅವರು ಜಾಮೀನು ಮುಂಜಾದ ಪತ್ರವನ್ನು ಜೈಲ್ ಅಧಿಕಾರಿಗಳಿಗೆ ತಲುಪಿಸಲಾಗಿದೆ. ಆ ಪ್ರಕ್ರಿಯೆ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ. ನಡೆದು ಸುಮಾರು 8 ವರ್ಷದಿಗೆ ಜೈಲಿಂದ ಹೊರಗಡೆ ಬರುತ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ಇದಾದ ಮೇಲೆ ನಮ್ಮ ತಾಲೂಕಿನಲ್ಲಿ ಮತ್ತು ಬೆಂಗಳೂರಲ್ಲಿ ಕೂಡ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಬೇಕು ಅಂತೇಳಿ ಕಾರ್ಯಕರ್ತರು ಅಭಿಮಾನಿಗಳು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ದಿವ್ಯಾ, ಇದಿಷ್ಟು ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಈಗಾಗಲೇ ಅವರ ಬರುವಿಕೆಗಾಗಿ ಎಲ್ಲರೂ ಕೂಡ ಕಾದು ಕುಳಿತಿರುವಂತದ್ದು. ಅವರು ಬಂದ ತಕ್ಷಣ ಅವರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡು ಅದಾದ ಬಳಿಕ ಅವರನ್ನ ಏನು ಸಂಸದ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ಇವತ್ತೇ ಬೆಂಗಳೂರಿಗೆ ಹೋಗ್ಬೇಕಾ ಅಥವಾ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ಬೇಕಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ದಿವ್ಯಾ, ಓಕೆ, ಹಾಗಿದ್ರೆ ಡಿ ಕೆ ಸುರೇಶ್ ಅವರು ಹಾಗಿದ್ರೆ ಎಲ್ಲಿದ್ದಾರೆ ಶಬೀರ್? ಡಿ ಕೆ ಸುರೇಶ್ ಅವರು ಕೂಡ ತಿಹಾರ್ ಜೈಲ್ನತ್ತ ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ತಿಹಾರ್ ಜೈಲನ್ನ ತಲುಪುವಂತ ಸಾಧ್ಯತೆಗಳಿದ್ದಾವೆ. ಇಡಿ ಕೋರ್ಟ್ನಿಂದ ಅವರು ಕೂಡ ನೇರವಾಗಿ ತಿಹಾರ್ ಜೈಲ್ನತ್ತ ಬರ್ತಾ ಇರುವಂತದ್ದು. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಅವರು ಕೂಡ ಬರೋದು ತಡ ಆಗಿರುವಂತದ್ದು. ಆದ್ರೆ ಪ್ರಕ್ರಿಯೆಗಳು ಕೂಡ ಎಲ್ಲವೂ ಆರಂಭ ಆಗಿರೋದ್ರಿಂದ ಬಹುತೇಕ ಇನ್ನು 1/2 ಗಂಟೆ ಅಷ್ಟೊತ್ತಿಗೆ ಡಿ ಕೆ ಸುರೇಶ್ ಕೂಡ ತಿಹಾರ್ ಜೈಲನ್ನ ತಲುಪುವಂತ ಸಾಧ್ಯತೆಗಳಿದ್ದಾವೆ. ದಿವ್ಯಾ, ಆದ್ರೆ ಇವತ್ತೇ ಬೆಂಗಳೂರಿಗೆ ಬರೋ ಡೌಟ್ ಹಾಗಿದ್ರೆ ಯಾಕೆ ಡೌಟ್ ಅಂತ ಹೇಳಲಾಗ್ತಾ ಇದೆ? ತಡ ಆಗ್ತಾ ಇದೆ ಅನ್ನೋ ಕಾರಣಕ್ಕ ಹೇಗೆ? ಈಗಾಗಲೇ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಇಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬರ್ತಾರೆ ಅನ್ನೋದು ಹೇಳಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಬಹುತೇಕ ಒಂದು 9 ಗಂಟೆ ಅಂತ ಈಗ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು. 9 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಬಂದ್ರೆ ಅವರನ್ನ ರಾತ್ರಿ ಬೆಂಗಳೂರಿಗೆ ಕರೆದುಕೊಂಡು ಹೋಗೋದು ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಜೈಲಿಂದ ಆಚೆ ಕರೆತರೋದ್ರ ಬಗ್ಗೆ ಈಗಾಗಲೇ ಡಿ ಕೆ ಸುರೇಶ್ ಅವರು ಚಿಂತನೆ ನಡೆಸಿದ್ದಾರೆ ಬಿಟ್ರೆ ಬೆಂಗಳೂರಿಗೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯಾವುದು ಕೂಡ ಯೋಚನೆ ಮಾಡಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬಂದ ಬಳಿಕ ಇವತ್ತೇ ಬೆಂಗಳೂರಿಗೆ ಹೋಗ್ಬೇಕಾ ಅಥವಾ ನಾಳೆ ಬೆಂಗಳೂರಿಗೆ ಹೋಗ್ಬೇಕಾ ಅನ್ನೋದು ಕೂಡ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿರುವಂತದ್ದು. ಈಗ ಸದ್ಯಕ್ಕೆ ಬೆಂಗಳೂರಿಗೆ ತೆರಳೋದ್ರ ಬಗ್ಗೆ ಯಾವುದೇ ಅಂತಿಮ ನಿರ್ಧಾರಗಳನ್ನ ತೆಗೆದುಕೊಂಡಿಲ್ಲ. ಕೇವಲ ಡಿ ಕೆ ಶಿವಕುಮಾರ್ ಅವರನ್ನ ಹೊರಗಡೆ ತರೋದ್ರ ಬಗ್ಗೆ ಈಗ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.